ಯೇಸು ಕ್ರಿಸ್ತನ ದೇಹವನ್ನು ಇಟ್ಟಿದ್ದ ಸಮಾಧಿಯು ಬರಿದಾಗಿದೆ. ಆತನನ್ನು ಶಿಲುಬೆಗೆ ಹಾಕಿದ ಮೂರನೆಯ ದಿನದಲ್ಲಿ ಆತನು ಸತ್ತವರನ್ನು ಬಿಟ್ಟು ಎದ್ದು ಬಂದನು. ಆತನು ಬದುಕಿದ್ದಾನೆ. ನಿಮ್ಮ ಜೀವನದಲ್ಲಿ ಬರಲು ಆತನು ಇಚ್ಛಿಸುತ್ತಾನೆ. ಯೇಸು ಸ್ವತಃ ಹೇಳಿದ್ದಾನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಆತನು ಸತ್ತವರೊಳಗಿಂದ ಎದ್ದು ಸುಮಾರು 2000 ವರ್ಷಗಳು ಗತಿಸಿವೆ. ಆದರೆ ಇಂದು ಸಹ ಆತನು ಈ ಲೋಕದಲ್ಲಿ ಮಹಾಪ್ರಭಾವಶಾಲಿಯಾಗಿ ಜೀವಿಸುತ್ತಿದ್ದಾನೆ. ಗತ ಶತಮಾನಗಳಲ್ಲಿ ಧೂರ್ತ ರಾಜಕೀಯ ತಜ್ಞರು ಹುಟ್ಟಿದರು ಮತ್ತು ಸತ್ತು ಹೋದರು. ಅರಸರು, ವಿದ್ವಾಂಸರು, ವಿಜ್ಞಾನಿಗಳು, ತತ್ವಜ್ಞಾನಿಗಳು ಹಾಗೂ ಆಧ್ಯಾತ್ಮಿಕರು ಸಹ ಹುಟ್ಟಿದರು ಮತ್ತು ಸತ್ತು ಹೋದರು. ಆದರೆ ಯೇಸು ಈ ಹೊತ್ತು ಸಹ ಜೀವಿಸುತ್ತಾ ಇದ್ದಾನೆ. ಆತನು ಜೀವಿಸಿದವರಲ್ಲೆಲ್ಲ ಅದ್ವಿತೀಯ ವ್ಯಕ್ತಿಯಾಗಿದ್ದಾನೆ. ಆತನ ಜನ್ಮವೇ ಅದ್ವಿತೀಯವಾಗಿತ್ತು. ಆತನು ಕನ್ಯಾ ಮರಿಯಳಲ್ಲಿ ಹುಟ್ಟಿದನೆಂದು ಸತ್ಯವೇದವು ಹೇಳುತ್ತದೆ. ಆತನ ಜೀವಮಾನವು ಅದ್ವಿತೀಯವಾದದ್ದು. ಆತನ ಜೀವಮಾನವು ದೈವತ್ವದಿಂದ ಕೂಡಿತ್ತು. ಆತನು ಪಾಪರಹಿತವಾದ ಪರಿಶುದ್ಧ ಜೀವನವನ್ನು ಜೀವಿಸಿ ಬದುಕಿರುವವರಲ್ಲಿ ಯಾರೂ ಮಾಡದಂತಹ ಅದ್ಭುತ ಕಾರ್ಯಗಳನ್ನು ಮಾಡಿದರು. ಆತನ ಸಂದೇಶವೂ ಸಹ ಅದ್ವಿತೀಯವಾದದ್ದು. ತನ್ನನ್ನು ರಕ್ಷಕನೆಂದು ಕರ್ತನೆಂದು ಸ್ವೀಕರಿಸುವ ಎಲ್ಲರಿಗೂ ಆತನು ಪ್ರೀತಿಯನ್ನು, ಕ್ಷಮೆಯನ್ನು, ಹೊಸ ಜೀವಿತವನ್ನು ಕೊಡುವವನಾಗಿದ್ದಾನೆ. ಆತನ ಸಂದೇಶವು ಎಲ್ಲೆಲ್ಲಿ ತಲುಪಿದೆಯೋ ಅಲ್ಲಲ್ಲಿ ಹೊಸ ಜೀವಿತ, ಹೊಸ ನಿರೀಕ್ಷೆ, ಹೊಸ ಜೀವಿಸುವಿಕೆಯ ಹೊಸ ಉದ್ದೇಶ ಇವುಗಳ ಪರಿಣಾಮ ತೋರಿ ಬಂದಿದೆ. ಶಿಲುಬೆಯ ಮೇಲಿನ ಆತನ ಮರಣವು ಅದ್ವಿತೀಯವಾದದ್ದು. 2000 ವರ್ಷಗಳ ಹಿಂದೆ ಈ ವಿಶ್ವಪಾಲಕನಾದ ದೇವರು ಸರ್ವ ಮಾನವರ ಪಾಪದ ಸಲುವಾಗಿ ಯಜ್ಞದ ಕುರಿಯನ್ನಾಗಿ ತನ್ನ ಒಬ್ಬನೇ ಮಗನಾದ ಯೇಸುಕ್ರಿಸ್ತನನ್ನು ಕಳುಹಿಸಿದನು. ಆತನು ನಿಮಗಾಗಿ ಸತ್ತನು. ಆತನ ಪುನರುತ್ಥಾನವು ಅದ್ವಿತೀಯವಾದದ್ದು. ಆತನು ಸತ್ತು 3 ದಿನಗಳು ಗತಿಸಿದ ಮೇಲೆ ಇತಿಹಾಸದಲ್ಲಿಯೇ ಮಹಾಸೋಜಿಗವಾದ ಒಂದು ಸಂಗತಿ ಜರುಗಿತು. ಯೇಸು ಸತ್ತವರೊಳಗಿಂದ ಎದ್ದು ಬಂದನು. ಆತನ ಜನನ, ಆತನ ಜೀವನ, ಆತನ ಮರಣ ಮತ್ತು ಆತನ ಪುನರುತ್ಥಾನ ಇವೆಲ್ಲವೂ ಯೇಸು ಕ್ರಿಸ್ತನು ಹೇಳಿಕೊಂಡ ಪ್ರಕಾರ ನಿಜವಾಗಿಯೂ ಆತನು ದೇವಕುಮಾರನು, ಎಲ್ಲಾ ಮನುಷ್ಯರ ರಕ್ಷಕನು ಎಂಬುದನ್ನು ತೋರಿಸುತ್ತವೆ. ಈ ಯೇಸುವೆ ಈ ಹೊತ್ತು ಜೀವಿಸುತ್ತಿದ್ದಾನೆ. ಆತನು ನಿಮ್ಮ ಜೀವಿತದಲ್ಲಿ ಬಂದು ನಿಮಗೆ ಪಾಪಕ್ಷಮಾಪಣೆಯನ್ನು, ಸಮೃದ್ಧಿಯಾದ ಜೀವನವನ್ನು, ಜೀವಿಸಲು ಬೇಕಾದ ಶಕ್ತಿಯನ್ನು ಕೊಡಲು ಇಚ್ಛಿಸುತ್ತಾನೆ. ಆತನ ಮಾತುಗಳನ್ನು ಕೇಳಿರಿ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂದು ಸತ್ಯವೇದವು ಹೇಳುತ್ತದೆ. ಪಾಪವು ಕೊಡುವ ಸಂಬಳ ಮರಣ. ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿರುವ ನಿತ್ಯ ಜೀವ ಎಂದು ಸಹ ಹೇಳುತ್ತದೆ. ಯೇಸು ಸತ್ತು ನಿಮ್ಮ ಪಾಪದ ಸಲುವಾಗಿ ದಂಡವನ್ನು ತೆತ್ತನು. ಇದೇ ಗಳಿಗೆಯಲ್ಲಿಯೇ ನಿಮ್ಮ ಜೀವನದಲ್ಲಿ ಆತನು ಬರಲು ಸಿದ್ಧನಾಗಿದ್ದಾನೆ. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬರುವೆನು. ಆತನ ಪ್ರೀತಿಯನ್ನು, ಕ್ಷಮಾಪಣೆಯನ್ನು ಅನುಭವಿಸುವುದಕ್ಕೂ ಮತ್ತು ನಿತ್ಯ ಜೀವವನ್ನು ಹೊಂದುವುದಕ್ಕೂ ಆತನು ನಿಮ್ಮ ಪಾಪಕ್ಕಾಗಿ ದೇವರು ಕೊಟ್ಟ ಬಲಿ ಎಂಬುದನ್ನು ನೀವು ಒಪ್ಪಿಕೊಂಡು ನಂಬಿಕೆಯ ಮೂಲಕ ನಿಮ್ಮ ಜೀವಿತದಲ್ಲಿ ಆತನನ್ನು ಆಹ್ವಾನಿಸಬೇಕು. ಇದು ನಿಮ್ಮ ಮನಸ್ಸಿನ ಇಂಗಿತವಾಗಿದ್ದರೆ ನೀವು ಈ ನಂಬಿಕೆಯ ಪ್ರಾರ್ಥನೆಯನ್ನು ಮಾಡಬಹುದು. ಯೇಸುಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಪ್ರವೇಶಿಸುವನು. ಇದೊಂದು ಸಲಹೆಯ ಪ್ರಾರ್ಥನೆ. ಮೊದಲು ನಾನು ಹೇಳುತ್ತೇನೆ. ಪ್ರಭುವಾದ ಯೇಸುವೆ, ನೀನು ನನಗೆ ಅಗತ್ಯ. ನನ್ನ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಸತ್ತದ್ದಕ್ಕಾಗಿ ನಿನಗೆ ವಂದನೆಗಳು. ನನ್ನ ಜೀವನದ ಬಾಗಿಲನ್ನು ತೆರೆದು ನಿನ್ನನ್ನು ನನ್ನ ರಕ್ಷಕನಾಗಿಯೂ ಪ್ರಭುವನ್ನಾಗಿಯೂ ಅಂಗೀಕರಿಸುತ್ತೇನೆ. ನನ್ನ ಜೀವನವನ್ನು ನಿನ್ನ ಅಧೀನದಲ್ಲಿ ತೆಗೆದುಕೋ. ನಿನ್ನ ಚಿತ್ತದ ಮೇರೆಗೆ ನನ್ನನ್ನು ರೂಪಿಸು. ಆಮೆನ್. ಈ ಪ್ರಾರ್ಥನೆಯು ನಿಮ್ಮ ಮನಸ್ಸಿನ ಇಂಗಿತವನ್ನು ಸೂಚಿಸುವುದಾದರೆ ನೀವು ಇದ್ದ ಸ್ಥಳದಲ್ಲಿಯೇ ಈಗಲೇ ಈ ಪ್ರಾರ್ಥನೆಯನ್ನು ಮಾಡಿ. ನಾನು ಈ ಪ್ರಾರ್ಥನೆಯ ಒಂದೊಂದೇ ವಾಕ್ಯವನ್ನು ಹೇಳುವಾಗ ನೀವು ನಿಮ್ಮ ಮನಸ್ಸಿನಲ್ಲಿಯೇ ಮೌನವಾಗಿ ಪ್ರಾರ್ಥಿಸಿ. ಪ್ರಭುವಾದ ಯೇಸುವೇ, ನೀನು ನನಗೆ ಅಗತ್ಯ. ನನ್ನ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಸತ್ತದ್ದಕ್ಕಾಗಿ ನಿನಗೆ ವಂದನೆಗಳು.
ನನ್ನ ಜೀವನದ ಬಾಗಿಲನ್ನು ತೆರೆದು ನಿನ್ನನ್ನು ನನ್ನ ರಕ್ಷಕನಾಗಿಯೂ ಪ್ರಭುವನ್ನಾಗಿಯೂ ಅಂಗೀಕರಿಸುತ್ತೇನೆ. ನನ್ನ ಜೀವನವನ್ನು ನಿನ್ನ ಅಧೀನದಲ್ಲಿ ತೆಗೆದುಕೋ. ನಿನ್ನ ಚಿತ್ತದ ಮೇರೆಗೆ ನನ್ನನ್ನು ರೂಪಿಸು. ಆಮೆನ್. ಈಗ ನೀವು ಈ ನಂಬಿಕೆಯ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಜೀವಿತದಲ್ಲಿ ಪ್ರವೇಶಿಸುವಂತೆ ಯೇಸುಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದರೆ ಆತನು ವಾಗ್ದಾನದ ಮೇರೆಗೆ ನಿಮ್ಮ ಜೀವಿತದಲ್ಲಿ ಪ್ರವೇಶಿಸಿದ್ದಾನೆಂದು ಆತ್ಮವಿಶ್ವಾಸದಿಂದ ನಂಬಿರಿ. ನೀವು ದೇವರ ಮಕ್ಕಳೆಂದು, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೆಂದು ಮತ್ತು ನಿಮಗೆ ನಿತ್ಯ ಜೀವ ಉಂಟೆಂದು ಸಹ ನಿಶ್ಚಯಪಡಿಸಿಕೊಳ್ಳಿರಿ. ಒಂದು ವೇಳೆ ನೀವು ಯೇಸುಕ್ರಿಸ್ತನು ವಾಗ್ದಾನ ಮಾಡಿದ ಪರಿಪೂರ್ಣ ಮತ್ತು ಸಮೃದ್ಧಿಯಾದ ಜೀವಿತವನ್ನು ಅನುಭವಿಸಬೇಕಾದರೆ ಪ್ರಾರ್ಥನೆಯ ಮುಖಾಂತರ ಪ್ರತಿನಿತ್ಯವೂ ಆತನೊಂದಿಗೆ ಮಾತನಾಡಿರಿ. ವಾಕ್ಯವನ್ನು ಓದುವುದರ ಮೂಲಕ ನಿಮ್ಮ ಜೀವಿತಕ್ಕೆ ಮಾಡಿರುವ ಅದ್ಭುತವಾದ ಯೋಜನೆಯನ್ನು ಶೋಧಿಸಿರಿ ಮತ್ತು ಆತನನ್ನು ಪ್ರೀತಿಸಿ ಹಿಂಬಾಲಿಸುವವರನ್ನು ಸಂಧಿಸಿರಿ. ಕೊನೆಯದಾಗಿ ಆತನ ಅದ್ಭುತವಾದ ವಾಗ್ದಾನಗಳನ್ನು ಯಾವಾಗಲೂ ನೆನಪಿನಲ್ಲಿಡಿ. ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ.